एवरीवन वेलकम टू माय यूट्यूब चैनल टेक्वल कन्नड नानिवत्तिन ई होस वीडियो अल्ली निम्गेल्ल बिग मीडिया सेंडर अप्लिकेशन ओळगे हेगे ऑटोमोबाइल ना रिजिस्टर माडोदु अदरोळगे प्रॉडक्ट ना हेगे ऐड माडोदु अंत डीटेल आगि तिळिसिकोळ्ता होग्तीनि। ईग बिग मीडिया सेंडर अप्लिकेशन ओळगे 0% कमीशन इरुत्ते। इल्ली यावदे रीति थर्ड पार्टी एंट्री इरोदिल्ल, ओन्ली वेंडर मत्ते कस्टमर मध्ये मात्र व्यवहार नडेयुत्ते। ಈಗ ವೆಂಡರ್ ಅಪ್ಲಿಕೇಶನ್ ಓಪನ್ ಮಾಡಿ ನೋಡೋಣ। ಇಲ್ಲಿ ನೀವು ನೋಡ್ತಾ ಇರಬಹುದು ಕ್ರಿಯೇಟ್ ಯುವರ್ ಅಕೌಂಟ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ। ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಆಗಿ ಅಕೌಂಟ್ ನ ರಿಕವರ್ ಮಾಡ್ಕೊಳ್ಳಬಹುದು। ಮತ್ತೆ ನಾವೀಗ ಕ್ರಿಯೇಟ್ ಯುವರ್ ಅಕೌಂಟ್ ನ ನೋಡೋಣ। ಇಲ್ಲಿ ರಿಜಿಸ್ಟರ್ ಆಗೋಕೆ ಕೆಲವೊಂದು ಡೀಟೇಲ್ಸ್ ಕೇಳ್ತಾರೆ, ಡೀಟೇಲ್ಸ್ ಹಾಕೋಣ। ನಮ್ಮ ಶಾಪ್ ಇಂದು नेम हाकु मत नम शॉप इमेल मत फोन नंबर ना फोन नंबर को नम फोन नंबर के ओ टी पी से ओटीपी नंबर ना एंटर मु मत्तिगा पासवर्ड केळ्ता इदे, पासवर्ड ना कोट्टु रिजिस्टर माड्कोळ्ळोण। नावु रिजिस्टर माड्कोंडिद कूडले ई तर मूरु रीति सेक्षन ओपन आगुत्ते, स्टोर लिस्टिंग, वेहिकल लिस्टिंग, सर्विस लिस्टिंग अंत हेळि। नावु स्टोर लिस्टिंग गे होगोण। नावु इल्लि स्टोर लिस्टिंग मेले क्लिक माडोद्रिंद ई रीति शो आगुत्ते। इल्लि एंटर युवर शॉप नेम अंत इदे, नम्म शॉप नेम आग्ले कोट्टंगे होंडा ऑटोमोबाइल अंत इल्लू हाकबेकु। मत्ते सेलेक्ट शॉप कैटगरी अंत इदे, नम्म शॉप कैटगरी यावुदु अंत इल्लि सेलेक्ट माड्कोळ्ळबेकु। ऑटोमोबाइल अंत इदे, ऑटोमोबाइल सेलेक्ट माड्कोळ्ळोण। एंड इल्लि सेलेक्ट करेंट स्टोर लोकेशन अंत इदे। नावु डैरेक्ट मैप अल्लेने नम्म करेंट लोकेशन ना सेव ಮಾಡ್ಕೊಳ್ಳಬಹುದು। ಎಲ್ಲರೂ ಮಾರ್ಕರ್ ಕ್ಲಿಕ್ ಮಾಡೋದಿಂದ ಸೇವ್ ಆಗಿರುತ್ತೆ। ಮತ್ತೀಗ ಸ್ಟೇಟ್ ಕೇಳ್ತದೆ, ನಾನು ಫಾರ್ ಎಕ್ಸಾಂಪಲ್ ಗೆ ಅಂತ ಹರಿಯಾಣ ತಗೊಳ್ತೇನೆ। ಮತ್ತೀಗ ಎಂಟರ್ ಸಿಟಿ ಅಂತ ಕೇಳ್ತದೆ, ಸಿಟಿ ನೇಮ್ ಹಾಕಬೇಕು, ನಮ್ಮ ಶಾಪ್ ಯಾವ ಸಿಟಿ ಅಲ್ಲಿ ಇದೆ ಅಂತ ಹೇಳಿ ಸಿಟಿ ನೇಮ್ ಹಾಕಿ एंटर एरिया अंत केळ्तदे, नम शॉप याव एरिया अल्लि इदे अंत। आ एरिया अड्रेस हाकबेकु, एंड देन नम शॉप इन द अड्रेस फर्स्ट क्रॉस विशालपुर हासन अंत अड्रेस हाक्तीनि। नानु फेक डीटेल्स हाँता दीनि, फॉर एग्जांपल अंत नीवु ओरिजिनल डीटेल्स हाकि। मत्ते केळ्तदे सेलेक्ट पैन आर्ड आर आधार कार्ड, अदरदोंदु फोटो अपलोड माडबेकु। नीवु ओरिजिनल फोटो अपलोड माडबेकु, नानु फॉर एग्जांपल गे अंत ओंदु फोटो हाक्ता दीनि। मत्तीग ಮತ್ತೀಗ ಸಕಾಯಿ ಲೈಸೆನ್ಸ್ ಇಂದ ಒಂದು ಫೋಟೋ ಅಪ್ಲೋಡ್ ಮಾಡ್ದೆ। ಈಗ ನೆಕ್ಸ್ಟ್ ಸ್ಟೋರ್ ಇಂದ ಒಂದು ಫೋಟೋ ಕೇಳ್ತಾರೆ, ನಮ್ಮ ಸ್ಟೋರ್ ಇಂದ ಒಂದು ಫೋಟೋ ಆಡ್ ಮಾಡಬೇಕು। ಸೋ ಆಡ್ ಮಾಡಿ ರಿಜಿಸ್ಟರ್ ಅಂತ ಕೊಟ್ರೆ ನಮ್ಮ ಶಾಪ್ ರಿಜಿಸ್ಟರ್ ಆಗಿರುತ್ತೆ। ಸೋ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಕೊಡೋದ್ರಿಂದ ಈ ರೀತಿ ಶೋ ಆಗುತ್ತೆ। ಆಲ್ ಆರ್ಡರ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಆರ್ಡರ್ ಕಸ್ಟಮರ್ ಕಡೆಯಿಂದ ಬಂದಿದೆ ಅಂತ ಹೇಳಿ, ಪೆಂಡಿಂಗ್ ಆರ್ಡರ್ ಅಂದ್ರೆ ನಾವು ಇನ್ನು ಎಷ್ಟು ಆರ್ಡರ್ ಉಳಿಸ್ಕೊಂಡಿದೀವಿ ಅದೆಲ್ಲ ಪೆಂಡಿಂಗ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ। ಮತ್ತೆ ಕನ್ಫರ್ಮ್ಡ್ ಆರ್ಡರ್ ಅಂತ ಹೇಳಿದ್ರೆ ನಾವು ಎಷ್ಟು ಆರ್ಡರ್ ನ ಕನ್ಫರ್ಮ್ ಮಾಡಿದೀವಿ ಅಂತ ಹೇಳಿ, ಮತ್ತೆ ಇಲ್ಲಿ ಡೆಲಿವರ್ ಆರ್ಡರ್ಸ್ ಅಲ್ಲಿ ನಾವು ಎಷ್ಟು ಡೆಲಿವರ್ ಮಾಡಿದೀವಿ ಕಸ್ಟಮರ್ಸ್ ಗೆ ಅಂತ ಅದು ಶೋ ಆಗುತ್ತೆ। ಅಂಡ್ ಇಲ್ಲಿ ನೋಡ್ತಾ ಇರಬಹುದು ನೀವು ಮೆಂಬರ್ಶಿಪ್ ಅಂತ ಹೇಳಿ,
ನೀವು ಸಬ್ಸ್ಕ್ರಿಪ್ಷನ್ ಎಷ್ಟು ಡೇಸಿಗೆ ಹಾಕಿಸ್ಕೊಂಡಿದ್ದೀರಾ ಅಷ್ಟು ಎಷ್ಟು ಡೇಸ್ ಉಳಿದಿದೆ ಅಂತ ಹೇಳಿಬಿಟ್ಟು ಮೆಂಬರ್ಶಿಪ್ ಅಲ್ಲಿ ಶೋ ಆಗುತ್ತೆ. ಮತ್ತೆ ಇಲ್ಲಿ ನೋಟಿಫಿಕೇಶನ್ ಏನಾದರೂ ಇತ್ತಲ್ಲ ಅಂದರೆ ಅದು ಇಲ್ಲಿ ಶೋ ಆಗುತ್ತೆ. ಮತ್ತೆ ಲೊಕೇಶನ್ ಕರೆಂಟ್ ಸ್ಟೋರ್ ಲೊಕೇಶನ್ ಕೂಡ ಇಲ್ಲಿ ಶೋ ಆಗುತ್ತೆ. ಮತ್ತೆ ನಾವು ಆ್ಯಪ್ನ ಶೇರ್ ಕೂಡ ಮಾಡ್ಕೊಳ್ಬೋದು. ಮತ್ತೀಗ ಬ್ರ್ಯಾಂಡ್ ಪಕ್ಕ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಕೂಡ ಮಾಡ್ಕೊಳ್ಬೋದು. ಆ್ಯಕ್ಟಿವ್ ಅಂದರೆ ನಮ್ಮ ಶಾಪ್ ಓಪನ್ ಇದೆ ಅಂತ ಹೇಳಿಬಿಟ್ಟು, ಇನ್ಆ್ಯಕ್ಟಿವ್ ಅಂತ ಹೇಳಿದ್ರೆ ನಮ್ಮ ಶಾಪ್ ಕ್ಲೋಸಲ್ಲಿ ಇದೆ ಅಂತ ಹೇಳಿಬಿಟ್ಟು. ಸೊ ಈಗ ಪ್ರೊಫೈಲ್ ಸೆಟ್ಟಿಂಗ್ಸ್ ಕಡೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವಾಗಲೇ ಏನೇನು ನೇಮ್ ಕೊಟ್ಟಿದ್ವಿ, ಇಮೇಲ್ ಐ ಡಿ ಕೊಟ್ಟಿದ್ವಿ, ಅದೆಲ್ಲ ಇಲ್ಲಿದೆ. ಸೊ ಇಲ್ಲಿ ಡೆಲಿವರಿ ಪಿಕಪ್ ಆಪ್ಷನ್ ಕೂಡ ಮಾಡ್ಕೊಳ್ಬೋದು. ಪಿಕಪ್ ಅಂದರೆ ಈಗ ಲೈಕ್ ನಮ್ಮದು ಹೋಂಡಾ ಆಟೋಮೊಬೈಲ್ ಆಗಿರೋದ್ರಿಂದ ನಾವು ಪಿಕಪ್ನ ಚೂಸ್ ಮಾಡ್ಕೊಳ್ಬೇಕು. ಸೊ ಡೆಲಿವರಿ ತಗೊಳಕ್ಕೆ ಬರಲ್ಲ ಇಲ್ಲಿ. ಆ್ಯಂಡ್ ದೆನ್ ನೋಡೋಣ ಆ್ಯಡ್ ಪ್ರಾಡಕ್ಟ್ಸ್ ಕಡೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಡೀಟೇಲ್ಸ್ ಕೇಳ್ತಾ ಇದೆ, ಪ್ರಾಡಕ್ಟ್ ನೇಮ್ ಸೆಲೆಕ್ಟ್ ಸಬ್ ಕ್ಯಾಟಗರಿ ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ಫಿಲ್ ಮಾಡ್ತಾ ಹೋಗೋಣ. ಸೊ ಈಗ ನಮ್ಮ ಪ್ರಾಡಕ್ಟ್ ನೇಮ್ ಬರ್ಕೊಳ್ಳೋಣ, ಹೋಂಡಾ ಸಿಟಿ, ಹೋಂಡಾ ಸಿಟಿ ಅಂತ ಹಾಕಿದ್ದೀನಿ. ಮತ್ತೀಗ ನಾವು ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಹೇಳಿ ಅದನ್ನು ಹಾಕೋಣ. ಮತ್ತೀಗ ಅದು ಕ್ಯಾಟಗರಿ ಯಾವುದು ಅಂತ ಹೇಳಿಬಿಟ್ಟು, ಮತ್ತೀಗ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ, ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಇಲ್ಲಿ ಹಾಕಿ. ಸೊ ಇಲ್ಲಿ ಕಾರಿಂದು ರೇಟ್ ಒರಿಜಿನಲ್ ಪ್ರೈಸ್, ನೀವೇನಾದರೂ ಡಿಸ್ಕೌಂಟ್ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದನ್ನು ಇಲ್ಲಿ ಹಾಕ್ಕೊಳ್ಬೋದು. 11 lakh ಅಂತ ಹಾಕಿದ್ದೀನಿ. ಸೊ ಯೂನಿಟ್ ಕೇಳ್ತಾ ಇದೆ, ಯೂನಿಟ್ 1 ಅಂತ ಕೊಡೋಣ. ಸ್ಟಾಕ್ ನಮ್ಮ ಶಾಪಲ್ಲಿ ಇನ್ನೂ ಎಷ್ಟು ಕಾರ್ ಇದೆ ಅಂತ ಹೇಳಿಬಿಟ್ಟು ಸೊ ಸ್ಟಾಕ್ ಹಾಕ್ತಾ ಇದ್ದೀನಿ. ಮತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್, ನೀವಿಲ್ಲಿ ಏನು ಬೇಕಿದ್ರು ಡಿಸ್ಕ್ರಿಪ್ಷನ್ ಹಾಕೋಬೋದು, ನಿಮ್ಮ ಕಾರ್ ಡೀಟೇಲ್ಸ್ ಫುಲ್ ಕೂಡ. ಈಗ ನಾನು ತೋರಿಸ್ತೀನಿ ಈ ರೀತಿ ನೀವು ಮೈಲೇಜ್, ಇಂಜಿನ್ ಕೆಪಾಸಿಟಿ, ಸೊ ಅವನ್ನೆಲ್ಲ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಡೀಟೇಲ್ ಆಗಿ ಎಂಟರ್ ಮಾಡ್ಬೋದು. ಮತ್ತೀಗ ಒಂದು ಫೋಟೋ ಆ್ಯಡ್ ಮಾಡೋಣ. ಸೊ ಕಾರಿಂದ ಒಂದು ಫೋಟೋ ಆ್ಯಡ್ ಮಾಡಿ ಆ್ಯಡ್ ಪ್ರಾಡಕ್ಟ್ ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಈ ರೀತಿ ನೋಡ್ಬೋದು. ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಹೋಂಡಾ ಆ್ಯಕ್ಟಿವಾ ನೋಡೋಣ. ಸೊ ಅದನ್ನು ಕೂಡ ಬ್ರ್ಯಾಕೆಟ್ನಲ್ಲಿ, ಅದನ್ನು ಬ್ರ್ಯಾಕೆಟಲ್ಲಿ ಹಾಕೋಣ. 6G ಹೋಂಡಾ ಆ್ಯಕ್ಟಿವಾ 6G. ಮತ್ತು ಬ್ರ್ಯಾಕೆಟಲ್ಲಿ ಮೈಲೇಜ್ ಎಷ್ಟಿದೆ ಅಂತ ಹಾಕೊಳ್ಳೋಣ. ಈಗ ಸಬ್ ಕ್ಯಾಟಗರಿ ಸೆಲೆಕ್ಟ್ ಅಂತ ಕೇಳ್ತಾ ಇದೆ. ಸೊ 2-wheeler ಒರಿಜಿನಲ್ ಪ್ರೈಸ್ 70,000 ಅಂತ ಹಾಕಿದ್ದೀನಿ. ಡಿಸ್ಕೌಂಟ್ ಎಷ್ಟೆ 69,000 ಅಂತ ಹಾಕ್ತೀನಿ. ಮತ್ತು ಯೂನಿಟ್ ಕೇಳ್ತಾ ಇದೆ, ಮತ್ತು ಯೂನಿಟ್ 1 ಅಂತ ಕೊಡ್ತೀನಿ. ಸ್ಟಾಕ್ ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಹೇಳಿ. ಮತ್ತು ಡಿಸ್ಕ್ರಿಪ್ಷನ್ ಈ ರೀತಿ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ಕೊಳ್ಬೋದು ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಆಗಿ. ಮತ್ತು ಆ್ಯಡ್ ಫೋಟೋ ಅಂತ ಕೇಳ್ತಾ ಇದೆ, ಒಂದು ಫೋಟೋ ಆ್ಯಡ್ ಮಾಡೋಣ. ಮತ್ತು ಆ್ಯಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ
ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು, ಆ್ಯಂಡ್ ದೆನ್ ಎಡಿಟ್ ಪ್ರಾಡಕ್ಟ್ ಕೂಡ ಮಾಡ್ಕೊಳ್ಬೋದು. ಸೊ ಡಿಸ್ಕೌಂಟೆಡ್ ಪ್ರೈಸ್ ತೆಗಿತೀರಾ ಅಂತ ಹೇಳಿದ್ರೆ, ಸೊ ಡಿಸ್ಕೌಂಟೆಡ್ ಪ್ರೈಸ್ ತೆಗೆದು ಅಲ್ಲಿ ನೀವು 70,000 ಅಂತಲೇ ಹಾಕ್ಬೋದು. ಆಮೇಲೆ ಎಡಿಟ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ಏನಾದರೂ ಚೇಂಜಸ್ ಇತ್ತಲ್ಲ ಅಂದರೆ ಎಡಿಟ್ ಕೂಡ ಮಾಡ್ಕೊಳ್ಬೋದು. ಮತ್ತು ಈಗ ನೆಕ್ಸ್ಟ್ ನೋಡೋಣ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಅಂತ. ಇಲ್ಲಿ ನೀವು ನಿಮ್ಮ ಶಾಪಿಗೆ ಕಸ್ಟಮರ್ ಏನಾದರೂ ರೇಟಿಂಗ್ಸ್ ಆರ್ ಕಮೆಂಟ್ಸ್ ಏನಾದರೂ ಮಾಡಿದ್ರಲ್ಲ ಅಂದರೆ ಅದು ಇಲ್ಲಿ ಶೋ ಆಗುತ್ತೆ. ಮತ್ತು ಸಬ್ಸ್ಕ್ರಿಪ್ಷನ್ ನೋಡೋಣ. ಸಬ್ಸ್ಕ್ರಿಪ್ಷನ್ನಲ್ಲಿ ಈ ರೀತಿ ಪ್ಲಾನ್ಸ್ ಎಲ್ಲ ಕಾಣ್ತಾ ಇರ್ಬೋದು, 30 ಡೇಸ್ಗೆ, 90 ಡೇಸ್ಗೆ, 180 ಡೇಸ್ಗೆ ಅಂತ. ಫಸ್ಟ್ 1 ಮಂತ್ 118 ರೂಪಾಯಿ ಲಾಂಚಿಂಗ್ ಆಫರ್ ಅಂತ ಹೇಳಿ ಕಂಪ್ನಿ ಕಡೆಯಿಂದ ಬಿಟ್ಟಿದ್ದಾರೆ. ಸೊ ಅದನ್ನು ರೀಚಾರ್ಜ್ ಮಾಡ್ಕೊಳ್ಬೋದು. ಸೊ ಪೇ ನಾವು ಕೊಡೋಣ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾರ್ಡ್ಸ್, ಯು ಪಿ ಐ, ಆಮೇಲೆ ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ಸ್, ಈ ರೀತಿನೂ ರೀಚಾರ್ಜ್ ಮಾಡ್ಕೊಳ್ಬೋದು. ನಾನೀಗ ಫಾರ್ ಎಕ್ಸಾಂಪಲ್ಗೆ ಅಂತ ಹೀಗೆ ತೋರಿಸ್ತಾ ಇದ್ದೀನಿ. ಸೊ ಓ ಟಿ ಪಿ ಕೊಟ್ಟು ವೆರಿಫೈ ಕೊಡೋದ್ರಿಂದ ನಮ್ಮ ಸಬ್ಸ್ಕ್ರಿಪ್ಷನ್ ಸಕ್ಸಸ್ಫುಲ್ ಆಗಿರತ್ತೆ. ಸೊ ನೆಕ್ಸ್ಟ್ ನೋಡೋಣ ಆರ್ಡರ್ಸ್ ಕಡೆ. ಆಗಲೇ ಹೇಳ್ದಂಗೆ ಆರ್ಡರ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಆಲ್ ಆರ್ಡರ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ, ಸೊ ಯಾವ್ದಾದ್ರು ಕಸ್ಟಮರ್ ಆರ್ಡರ್ ಮಾಡಿದ್ರೆ ಇಲ್ಲಿ ಶೋ ಆಗುತ್ತೆ. ನೀವು ಬೇಕಿದ್ರೆ ಡೀಟೇಲ್ಸ್ ಕೂಡ ತಿಳ್ಕೊಬೋದು. ಕಸ್ಟಮರ್ ಡೀಟೇಲ್ಸ್ ಫುಲ್ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಅದನ್ನು ಆಕ್ಸೆಪ್ಟ್, ರಿಜೆಕ್ಟ್ ಮತ್ತು ಡೈರೆಕ್ಟ್ ಅವ್ರ ಲೊಕೇಶನ್ ಕೂಡ ಗೂಗಲ್ ಮ್ಯಾಪಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಈ ಪ್ರಾಡಕ್ಟ್ ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನೀವು ಕಸ್ಟಮರ್ಗೆ ಕಾಲ್ ಕೂಡ ಮಾಡಿ ತಿಳ್ಕೊಳ್ಬೋದು. ಮತ್ತು ಇಲ್ಲಿ ಕಂಪ್ಲೀಟ್ ಕೊಡೋದ್ರಿಂದ ಸೊ ನಮ್ಮ ಪ್ರಾಡಕ್ಟ್ ಕಸ್ಟಮರ್ಗೆ ಡೆಲಿವರ್ ಆಗಿರತ್ತೆ. ಸೊ ಅದು ಇಲ್ಲಿ ಶೋ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದಾಯಿತು ಹೇಗೆ ಆಟೋಮೊಬೈಲ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಹೇಗೆ ಪ್ರಾಡಕ್ಟ್ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.